ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾರ್ನಿಂಗ್ ಪೂಜೆ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಇವಾಗ ದೇವ್ರ ಮನೆ ಕೆಲಸ ಅಂದರೆ ಜಸ್ಟ್ ನಾನು ಪೂಜೆ ಮಾಡ್ತಿರೋದಷ್ಟೇ. ಇವತ್ತು ದೇವ್ರ ಸಾಮಾನು ಏನು ತೊಳಿತಿಲ್ಲ. ಹಾಗೆ ಏನಂತ ಹೇಳಿದ್ರೆ, ನಾನು ಇವತ್ತಿನ ವ್ಲಾಗಲ್ಲಿ ಎರಡು ದಿನದ್ದು ಸ್ವಲ್ಪ ಮಿಕ್ಸ್ ಆಗಿರ್ತಕ್ಕಂಥ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಪೂಜೆ ಮಾಡ್ತಾಯಿದ್ದೆ, ರಾಯರದು ಪ್ರಸಾದ ಕೂಡ ಆಯಿತು. ಸೊ ಅದನ್ನು ಕೂಡ ನಾನು ಸಣ್ಣ ಮಾಡಿಕೊಂಡು ಹೂವನ್ನು ಮುಟ್ಕೊಂಡೆ. ಸೊ ತುಂಬ ಖುಷಿಯಾಯಿತು ನನಗೆ. ಪೂಜೆ ಮಾಡಬೇಕಾದ್ರೆ ಸಾಯಿಬಾಬಾ ಹಾಗೆ ರಾಯರ ಮೇಲಿಂದ ಹೂವು ಬಿದ್ದರಂತೂ ನನಗೆ ಫುಲ್ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹೂವು ತೊಗೊಂಡು ಮುಡ್ಕೊಂಡು ಮತ್ತೆ ಪೂಜೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಇನ್ನು ನಾನು ಟಿಫನ್ಗೆಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಬಟ್ ಏನಂದರೆ, ಇನ್ನು ನಾನು ಟಿಫನ್ ಮಾಡಿಲ್ಲ, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಮಾಡೋಣ ಅಂತ ಹೇಳಿ. ಸೊ ಪೂಜೆ ಫಸ್ಟು ಅಂದರೆ ಮಾರ್ನಿಂಗ್ ಟೈಮ್ ಏನಂದರೆ, ನಾನು ಲೇಟ್ ಆಗಿಬಿಟ್ರೆ ಟಿಫನ್ ಸ್ಕಿಪ್ ಮಾಡಲ್ಲ, ತಿಂದ್ಬಿಡ್ತೀನಿ. ಏನಕ್ಕಂದರೆ ಇತ್ತೀಚೆಗೆ ನಾನು ಮುಂಚೆ ಎಷ್ಟು ಉಪವಾಸ ಎಲ್ಲ ಮಾಡ್ತಾಯಿದ್ದೆ, ಎಷ್ಟು ಮಧ್ಯಾಹ್ನ ತನಕನೂ ಸಂಜೆವರೆಗೂ ಹಾಗೆ ನೀರು ಕುಡಿತಿರಲಿಲ್ಲ, ಆ ಥರ ಇರ್ತಾ ಇದೆ. ಬಟ್ ನಂಗೆ ಇತ್ತೀಚೆಗೆ ತುಂಬ ಹೊತ್ತು ಉಪವಾಸ ಇರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ, ಟೈಮ್ ಕರೆಕ್ಟಾಗಿ ನನಗೆ ಊಟ ಎಲ್ಲ ಮಾಡಿಲ್ಲ ಅಂತ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಕೆಲವೊಂದು ಸತ ನನಗೇನಾದರೂ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋದೇನಾದರೂ ಇನ್ ಕೇಸ್ ಲೇಟ್ ಆದರೆ ಫಸ್ಟು ಟಿಫನ್ ಮಾಡ್ಕೊಂಬಿಡ್ತೀನಿ, ಆಮೇಲೆ ಮುಖ ಎಲ್ಲ ತೊಳ್ಕೊಂಡು ಟಿಫನ್ ಮಾಡಿರ್ತೀನಿ, ಆಮೇಲೆ ನಾನು ಸ್ನಾನ ಮಾಡಿ ನಿಧಾನಕ್ಕೆ ಪೂಜೆ ಮಾಡ್ತೀನಿ. ಏನಕ್ಕಂದ್ರೆ ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದ್ರಿಂದ ತುಂಬ ಹಸ್ಕೊಂಡಂತೂ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಾರದ ದಿನ ಏನಂದರೆ, ಸ್ವಲ್ಪ ದೇವ್ರ ಸಾಮಾನು ಎಲ್ಲ ತೊಳೆಯುವಂಥ ದಿನ ಏನು ಮಾಡ್ತೀನಿ ಅಂದರೆ, ಆದಷ್ಟು ಬೇಗನೆ ಪೂಜೆ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕಂದರೆ ಅವತ್ತು ಒಂಥರ ಮನಸ್ಸು ಸಮಾಧಾನ ಇರೋದಿಲ್ಲ ನನಗೆ ಟಿಫನ್ ಎಲ್ಲ ತಿಂದ್ಬಿಟ್ಟು ಪೂಜೆ ಮಾಡಿದ್ರೆ ಅಂತ. ಸೊ ಹಾಗಾಗಿ ಇನ್ನೊಂದು ದಿನವೇ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಟ್ಬಿಟ್ಟು ಆಮೇಲೆ ಏನಿದ್ರು ನಾನು ಅವತ್ತಿನ ದಿನ ದೇವ್ರ ಸಾಮಾನು ತೊಳೆದು ಮಾರ್ನಿಂಗ್ ಬೇಗನೆ ಪೂಜೆ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಒಂದು 9:00 ಒಳಗಡೆ ಪೂಜೆ ಮಾಡಿಬಿಡ್ತೀನಿ. ಹಾಗಾಗಿ ವಾರದ ದಿನ ಮಾತ್ರ ಸ್ವಲ್ಪ ನನಗೆ ತಿಂಡಿ ತಿನ್ನೋದಿಲ್ಲ, ಇನ್ನು ಬೇರೆ ದಿನ ನನಗೆ ಏನಾದರೂ ಟೈಮ್ ಲೇಟ್ ಆದರೆ ಕೆಲಸ ಆಗೋದು ಮಾಡ್ಕೊಂಬಿಡ್ತೀನಿ. ಹಾಗೆ ನಾನು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು, ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು ಬಾಕ್ಸ್ ಕಟ್ಟಲಿಕ್ಕೆ ಅಂತ. ಬಟ್ ಏನು ಮಾಡೋದು, ಕರೆಂಟ್ ಹೊರಟೋಗಿದೆ. ಸೊ ಹಾಗಾಗಿ ನನಗೆ ಅಡುಗೆ ಮನೆಯಲ್ಲಿ ಬೆಳಕು ಬರ್ತಾ ಇಲ್ಲ. ಸೊ ಹಂಗೂ ಟಾರ್ಚ್ ಇಟ್ಕೊಂಡು ಟಾರ್ಚ್ ಎಲ್ಲ ಆನ್ ಮಾಡಿಕೊಂಡು ಸ್ವಲ್ಪ ಕಿಟಕಿ ಓಪನ್ ಮಾಡಿದ್ದೀನಿ, ಅಲ್ಲಿ ಪಕ್ಕದಲ್ಲೂ ಮನೆ ಇರೋದ್ರಿಂದ ಅಷ್ಟೊಂದು ಏನು ಎಫೆಕ್ಟಿವ್ ಆಗಿ ಬೆಳಕು ಬರಲ್ಲ. ಸೊ ಹಾಗಾಗಿ ನಾನು ಲೈಟ್ ಆನ್ ಮಾಡ್ಕೊಂಡು ಹಂಗೆ ಇರ್ತೀನಿ. ಹಾಗಲ್ಕಾಯಿ ಪಲ್ಯ ಹಾಗೆ ರೊಟ್ಟಿ ಹಾಕ್ತಾಯಿದ್ದೀನಿ. ರೊಟ್ಟಿನ ಈ ರೀತಿ ಏನಂದರೆ, ರಾಗಿದು ಚಪಾತಿ ಅಥವಾ ರೊಟ್ಟಿ ಅಂತನಾದರೂ ಹೇಳ್ಬೋದು. ಏನಕ್ಕಂದರೆ ತುಂಬ ಸ್ಮೂತಾಗಿರುತ್ತೆ. ನಾನು ಫಸ್ಟು ಸ್ವಲ್ಪ ಮುದ್ದೆ ಥರ ತಿರುಕೋಬಿಟ್ಟು ಆಮೇಲೆ ಲಟ್ಟಿಸಿ ರೊಟ್ಟಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಏನಂತ ಹೇಳಿದ್ರೆ, ಇದು ಸಾಫ್ಟ್ ಆಗಿರುತ್ತೆ, ಇನ್ ಕೇಸ್ ಬಾಕ್ಸ್ ಕಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ಅವರಿಗೂ ಬಾಕ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಪಲ್ಯ ಎಲ್ಲ ಹಾಕಿದ್ದೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಹೊರಗಡೆ ಹೋಗಿದ್ದು ಬಂದೆ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಅಡುಗೆ ಮಾಡೋಣ ಅಂತಂದರೆ, ಆಲ್ರೆಡಿ ನಾನು ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ, ಕರೆಂಟೇ ಇಲ್ಲ. ಸೊ ಅಡುಗೆ ಮನೆ ಸ್ವಲ್ಪ ಕತ್ತಲೆ, ಆ ಕಡೆಯಿಂದ ಕಿಟಕಿ ಇದೆ ಬಟ್ ಅಷ್ಟೊಂದು ಬೆಳಕು ಬರಲ್ಲ, ಅಲ್ಲಿ ಲೈಟ್ ಇರಲೇಬೇಕು. ಹಾಗಾಗಿ ನಾನು ವ್ಲಾಗ್ ಮಾಡೋಣ, ನಂದು ಕಿಚನ್ದು ಅಡುಗೆ ಎಲ್ಲ ಮಾಡ್ತಾರೆ ಮಾಡ್ಕೊಳ್ಳೋಣ ಅಂದರೆ ಕರೆಂಟ್ ಇಲ್ಲ. ಸೊ ಬೇಜಾರಾಯಿತು ನನಗೆ, ಹಂಗೂ ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ. ಅಡುಗೆ ಏನೋ ರೆಡಿ ಇದೆ, ಮಧ್ಯಾಹ್ನ ಊಟ ಮಾಡಬೇಕು. ನಂಗಂತೂ ಹೊಟ್ಟೆ ಹಸಿತಾ ಇದೆ. ಆಗಲೇ ಟೈಮ್ ಎಷ್ಟು, ಇನ್ನು 2:00 10 ಮಿನಿಟ್ಸ್ ಇದೆ, ಊಟ ಮಾಡಬೇಕು ಇವಾಗ. ಹಾಗೆ ಫ್ರೆಂಡ್ಸ್, ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೀ ಕುಡಿತಾ ಇದ್ದೀನಿ ಅಂದರೆ ಈವ್ನಿಂಗ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಆಗಲೇ 1:30 ಆಗಿದೆ. ಇವಾಗ ಚಿಂಟುನ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಏನಂತ ಹೇಳಿದರೆ, ಅವಳಿಗೇನೋ ಕಣ್ಣು ಸ್ವಲ್ಪ ಈಚಿಂಗ್ ಆಗ್ತಿದೆಯಂತೆ. ಎಕ್ಸಾಮ್ ಬೇರೆ ನಡೀತಾ ಇದೆ, ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ಈ ಟೈಮಲ್ಲೇ ಅವಳಿಗೆ ಕಣ್ಣೆಲ್ಲ ಈಚಿಂಗ್ ಆಗ್ತಿದೆ ಅಂತ ಅಂತಿದ್ದಾಳೆ. ತುಂಬ ಬೇಜಾರಾಗ್ತಿದೆ ನನಗಂತೂ. ಕಂಟಿನ್ಯೂಸ್ ಆಗಿ ಏನಂದರೆ, ಇಷ್ಟು ದಿನ ಪಾಪ ಅವಳಿಗೆ ಓದ್ಕೊಳ್ಳೋಕ್ಕೂ ಆಗಿಲ್ಲ. ಒಂದು 15 ದಿನದಿಂದ ವೈರಲ್ ಫೀವರ್ ಇತ್ತು. ಸೊ ಅದು ಹುಷಾರು ಮಾಡ್ಕೊಳ್ಳೋದಾಯಿತು. ಇವಾಗ ಎಕ್ಸಾಮ್ ಮತ್ತೆ ಏನೋ ಕಣ್ಣೆಲ್ಲ ಈಚಿಂಗ್ ಅಂತ. ನನಗಂತೂ ಯಾಕೋ ಟೈಮೇ ಸರಿ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ತುಂಬ ಬೇಜಾರಾಗ್ತಿರುತ್ತೆ. ಈಗೆಲ್ಲ ಒಂದು ಸ್ವಲ್ಪ ಹೆಂಗೋ ಹುಷಾರಾಗಿ ಓದ್ಕೋತಿದ್ದಾಳೆ ಅಂತ ಅಂದರೆ, ಆಗಲೇ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ ಅವಳಿಗೆ.
ಕಣ್ಣು ಏನೋ ಈಚಿಂಗ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಇತ್ತೀಚೆಗಂತೂ ವೈರಲ್ ಫೀವರ್ ಬಂದರೆ ಬೇಗ ಕಡಿಮೆ ಆಗೋದೇ ಇಲ್ಲ, ಸೊ ಹಂಗಾಗಿ ತುಂಬ ಸಫರ್ ಮಾಡಿದ್ಲು. ಅದಷ್ಟೇ ಅಲ್ಲದೆ ಆಮೇಲೆ ಹೆಂಗಾಗಿದೆ ಅಂದರೆ ಇಂಜೆಕ್ಷನ್ ಹಾಕ್ಸಿದ್ದಿದ್ದು 1 ವೀಕ್ ಬಿಟ್ಟು ಮತ್ತೆ ಪೈನ್ ಕೊಡೋದಕ್ಕೆ ಶುರುವಾಗ್ಬಿಟ್ಟಿದೆ ಇಂಜೆಕ್ಷನ್ ಹಾಕ್ಸಿದ್ವಲ್ಲ ಆ ಪ್ಲೇಸಲ್ಲಿ. ಆಮೇಲೆ ಉಪ್ಪಿನ ಶಾಖ ಎಲ್ಲ ಕೊಟ್ಟು ಮತ್ತೆ ಡಾಕ್ಟರ್ ಹತ್ರ ಒಂದು ಕ್ರೀಮ್ ಎಲ್ಲ ಬರೆಸ್ಕೊಂಡು ಬಂದ್ವಿ. ಇವಾಗ ಮತ್ತೆ ಕಣ್ಣೇನೋ ಈಚಿಂಗ್ ಆಗ್ತಿದೆ ಅಂತಿದ್ದಾಳೆ. ಇವಾಗ ಕರ್ಕೊಂಡು ಹೋಗ್ಬೇಕು, ಓದ್ಕೋಬೇಕು ಮಮ್ಮಿ, ಎಕ್ಸಾಮ್ ಇದೆ, ಹೋಗೋಣ ಅಂತ ಇವಾಗ ಹೋಗ್ಬೇಕು. ನನಗಂತೂ ಬೇಜಾರೇ ಆಗ್ಬಿಟ್ಟಿದೆ, ಇದೇನಪ್ಪ ಟೈಮೇ ಸರಿಯಿಲ್ಲ, ಹಿಂಗಾಗ್ತಿದೆಯಲ್ಲ ಅಂತ ಅನ್ನಿಸ್ತಿದೆ ನನಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಚಿತ್ರಾನ್ನ ಮಾಡಿದ್ದೀನಿ ಮಾರ್ನಿಂಗ್ ಟಿಫನ್ಗೆ, ಹಾಗೆ ಜೊತೆಗೆ ಬೀಟ್ರೂಟ್ ಪಲ್ಯ ಕೂಡ ಇದೆ. ಸೊ ಇಬ್ಬರು ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಬಡ್ಸ್ಕೊಂಡಿದ್ದೀನಿ ನಾನು ಚಿಂತು. ಹಾಗೆ ಫ್ರೆಂಡ್ಸ್, ಇದು ಬಂದು ನಾನು ಮಧ್ಯಾಹ್ನದ್ದು ವಿಡಿಯೋ, ಮಧ್ಯಾಹ್ನ ವ್ಲಾಗ್ ಶುರುವಾಗಿ ಮಾಡಿದ್ದೀನಿ. ಏನಂದರೆ ಬಿಸಿಬೇಳೆಬಾತ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಬಿಸಿಬೇಳೆಬಾತ್ ಮಾಡೋದಕ್ಕೋಸ್ಕರ ಬೀನ್ಸು ಹಾಗೆ ಕ್ಯಾರೆಟು ಎಲ್ಲ ತೊಗೊಂಡು ಬಂದಿದ್ದೆ. ಚಿಂಟುಗೆ ಮತ್ತೆ ಮಾರ್ನಿಂಗ್ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಅಲ್ಲೇ ಬರ್ತಾ ನಾನು ಬೀನ್ಸ್ ಹಾಗೆ ಕ್ಯಾರೆಟ್ ಎಲ್ಲ ತೊಗೊಂಡು ಬಂದೆ ತರಕಾರಿ. ಅದನ್ನು ಬೀನ್ಸ್ ಸ್ವಲ್ಪ ಎಲ್ಲ ತೊಳ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ತೊಳೆದಿಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಬಿಡಿಸಿ ಹೆಚ್ಚಿಟ್ಕೊಳ್ಳೋಣ ಅಂತ. ಸೊ ನಾನು ಮಧ್ಯಾಹ್ನದ ಊಟಕ್ಕೆ ಬಿಸಿಬೇಳೆಬಾತ್ ಅಂದರೆ ನಾನು ಯೂಶ್ವಲಿ ಹೀಗೆ ಅಂದರೆ ಫ್ರೆಂಡ್ಸ್, ರೈಸಲ್ಲಿ ಮಾಡಿರೋ ಬಿಸಿಬೇಳೆಬಾತ್ ನಂಗೆ ಇತ್ತೀಚೆಗೆ ಖಂಡಿತ ಇಷ್ಟ ಆಗಲ್ಲ. ನವಣೆ ಅಥವಾ ಗೋಧಿ ನುಚ್ಚಲ್ಲಿ ಮಾಡೋದು ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವಾಗ ಬಿಸಿಬೇಳೆಬಾತ್ ಗೋಧಿ ನುಚ್ಚಿಂದೇ ಮಾಡ್ತಿದ್ದೀನಿ. ಆಲ್ರೆಡಿ ಫ್ರೆಂಡ್ಸ್, ನಾನು ನವಣೆಯಿಂದ ಹೇಗೆ ಮಾಡೋದು ಬಿಸಿಬೇಳೆಬಾತ್ ಅನ್ನೋ ಒಂದು ರೆಸಿಪಿನ ನಾನು ಲಾಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ, ಅವಾಗ ಮಾಡಿದೆ. ಬಟ್ ತುಂಬ ಹಳೇದೇ ಆಯಿತು ಅನಿಸುತ್ತೆ, ತುಂಬ ದಿನ ಆಗೋಗಿದೆ. ಬಟ್ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಖಂಡಿತವಾಗಿಯೂ ಅದು ಏನಿದೆ ರೆಸಿಪಿ ಬಿಸಿಬೇಳೆಬಾತಿದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನನಗೆ ಊಟದ್ದು ಟೈಮ್ ಆಗಿಬಿಟ್ಟಿದೆ, ಚಿಂಟುನ ಹಾಸ್ಪಿಟಲಿಂದ ಎಲ್ಲ ಕರ್ಕೊಂಡು ಬಂದು ಅಡುಗೆ ಮಾಡೋ ಅಷ್ಟರಲ್ಲಿ ಅಲ್ಲಿಗೆ ಹೋಗಿ ಬಂದೆ ಅಲ್ವಾ, ಟೈಮ್ ಆಗಿದೆ. ರೆಸಿಪಿ ಮಾಡ್ಕೋಬೇಕಂದ್ರೆ ಯೂಶ್ವಲಿ ನಂಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದು ನೀಟಾಗಿ ಇಂಗ್ರೀಡಿಯೆಂಟ್ಸ್ ಆಗಿ ಎಲ್ಲ ವಿಡಿಯೋ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನಾನು ಇವತ್ತು ವಿಡಿಯೋನ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬೀನ್ಸ್ ಮತ್ತು ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ. ಬಿಸಿಬೇಳೆಬಾತ್ ಪೌಡ್ರ್ ಬಂದು MTR ಬಿಸಿಬೇಳೆಬಾತ್ ಪೌಡರೇ ತೊಗೊಂಡು ಬಂದಿದ್ದೀನಿ ಇವತ್ತು ಮನೆಯಿಂದ. ಮಾಡ್ತಾ ಇಲ್ಲ, ನಾನು ಕೆಲವೊಂದು ಸಲ ಏನಂದರೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಟೈಮ್ ಇದ್ದರೆ, ಇಲ್ಲ ಅಂದರೆ ಹೊರಗಡೆಯಿಂದನೇ ತೊಗೊಬಂದಿದ್ದನ್ನು ಬಳಸ್ತೀನಿ MTRನ. MTR ಚೆನ್ನಾಗಿರುತ್ತೆ. ಹಾಗೆ ಅಷ್ಟರಲ್ಲಿ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾರೋ ಬಂದರು ಅಷ್ಟರಲ್ಲಿ ಮನೆಗೆ, ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಏನಿದೆ ನಂದು ಅಡುಗೆ ಎಲ್ಲ ಆಗಿ ಫುಲ್ ಕಂಟಿನ್ಯೂ ಆಗುತ್ತೆ ನೋಡಿ, ಆ ವಿಡಿಯೋ ಎಲ್ಲ ಫುಲ್ ಮಾಡ್ಕೊಳ್ಬೇಕು ಅಂತಲೇ ನಾನು ಶುರು ಮಾಡಿದ್ದು. ಬಟ್ ನನಗೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಖಂಡಿತ ನಂಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಇನ್ನು ಅವರಿಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅವ್ರಿಗೆ ವಿಡಿಯೋದಲ್ಲೆಲ್ಲ ತೋರಿಸ್ಬೇಡಿ ನನಗೆ ಅಂತ ಅಂತಿರ್ತಾರೆ. ಸೊ ಅವ್ರಿಗೆ ಪ್ರೈವಸಿಗೆ ಯಾಕೆ ಇದಕ್ಕೆ ತೊಗೊಂಡು ಬರೋದು, ಅವ್ರಿಗಿಷ್ಟ ಇಲ್ಲ ಅಂದರೆ ಯಾಕೆ ಫೋರ್ಸ್ಫುಲ್ಲಿ ಅವ್ರು ವಿಡಿಯೋ ಮಾಡೋದು ಅಂತ ಹೇಳಿ ನಾನು ವಿಡಿಯೋ ಏನೂ ಮಾಡೋಕ್ಕೋಗಲ್ಲ. ಅವ್ರಿಗಿಷ್ಟ ಇದ್ದರೆ ಅಷ್ಟೇ ನಾನು ವಿಡಿಯೋ ಮಾಡೋದು. ಅಷ್ಟರಲ್ಲಿ ಬೇಳೆಬಾತ್ ಎಲ್ಲ ಕೂಗಿಸ್ಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ, ತರಕಾರಿ ಬೇಳೆ ಹಾಗೆ ಟೊಮ್ಯಾಟೊ ಎಲ್ಲನೂ ಈರುಳ್ಳಿ ಒಂದು ಎಲ್ಲನೂ ಕೂಗಿಸ್ಲಿಕ್ಕೆ ಹಾಕ್ಬಿಟ್ಟು ಆಮೇಲೆ ಹೋಗಿ ಮಾತಾಡೋಣ ಅವ್ರ ಜೊತೆ. ಬಂದು 2 ನಿಮಿಷ ಹೋಗಿ ಮಾತಾಡಿಸ್ಬಿಟ್ಟು ಬರ್ತೀನಿ ಒಂದು 2 ನಿಮಿಷ ಅಂತ ಹೇಳಿ ನಾನು ಕಿಚನ್ಗೆ ಬಂದು ಇದನ್ನೆಲ್ಲ ತರಕಾರಿಗಳೆಲ್ಲನೂ ಹಾಕ್ಬಿಟ್ಟು ವಿಷಲ್ ಓಡ್ಸಕ್ಕೆ ಇಟ್ಬಿಟ್ಟು ಆಮೇಲೆ ಓದೆ, ಅಷ್ಟರಲ್ಲಿ ವಿಷಲ್ ಬರುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಬಂದೆ. ಅದಾದಮೇಲೆ ಈವ್ನಿಂಗ್ ನಾನು ಹಸ್ಬೆಂಡ್ ಏನು ಮಾಡಿದ್ವಿ, ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಸೊ ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೀವಿ, ನಾನು ಅವರು ಸುಮ್ಮನೆ ಅದು ಇದು ಏನೋ ಮಾತಾಡಿಕೊಂಡು ವಾಕಿಂಗ್ ಮಾಡ್ತಾ ಇದ್ದೀವಿ. ಸೊ ಒಂದು 2-3 ರೌಂಡ್ ವಾಕ್ ಮಾಡಿದ್ವಿ. ಅದಾದಮೇಲೆ ನನ್ನ ಕಸಿನ್ ಮನೆಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ನಾವು ಏನು ಮಾಡಿದ್ವಿ, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬರಲಿಲ್ಲ, ಅಲ್ಲೇ ನಮ್ಮ ಕಸಿನ್ ಮನೆಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ. ಡೈರೆಕ್ಟ್ ಇಲ್ಲಿಂದನೇ ಹೋಗ್ಬಿಡೋಣ ಅಂತ ಹೇಳಿ. ಬಟ್ ಅಷ್ಟರಲ್ಲಿ ಸಂಜೆ ಮನೆಗೆ ಬಂದ್ವಿ. ಚಿಂಟು ಈವ್ನಿಂಗ್ ಪೂಜೆ ಎಲ್ಲ ಮಾಡ್ತಾ ಇದ್ಲು. ಸೊ ದೇವ್ರ ಪೂಜೆ ಮಾಡ್ತಾ ಇದ್ದಾಳೆ. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.